ಜಗತ್ತನ್ನೇ ತಲ್ಲಣಗೊಳಿಸಿದ್ದ ಕೊರೋನಾಕ್ಕೆ ದಿವ್ಯ ಔಷಧಿ ಸಿದ್ಧಗೊಂಡಿದ್ದು ಈ ಔಷಧಿ ಇದೀಗ ಧಾರವಾಡಕ್ಕೂ ಬಂದು ತಲುಪಿದೆ. ಧಾರವಾಡದ ಡಿಎಚ್ಒ ಕಚೇರಿಯಲ್ಲಿರುವ ಕೋಲ್ಡ್ ಸ್ಟೋರೇಜ್ನಲ್ಲಿ ಕೊರೋನಾ ವ್ಯಾಕ್ಸಿನ್ ಅನ್ನು ಶೇಖರಣೆ ಮಾಡಲು ತರಲಾಗಿದೆ. ಜನವರಿ 16 ಧಾರವಾಡದ 6 ಕೇಂದ್ರಗಳ ಮೂಲಕ ಈ ವ್ಯಾಕ್ಸಿನ್ ನೀಡಲಾಗುತ್ತದೆ. ಇಡೀ ಜಗತ್ತಿನಾದ್ಯಂತ ತನ್ನ ಪಾರುಪತ್ಯ ಮೆರೆದಿದ್ದ ಕೊರೋನಾ ಕೊನೆಗಾಣುವ ಹಂತಕ್ಕೆ ಬಂದಿದ್ದು ಭಾರತದ ಮಣ್ಣಿನಲ್ಲೇ ಈ ಸೋಂಕಿಗೆ ಔಷಧಿ ಸಿದ್ಧಗೊಂಡಿದೆ. ಧಾರವಾಡಕ್ಕೆ ಗೂಡ್ಸ್ ವಾಹನದ ಮೂಲಕ ಬಂದ ಕೊರೋನಾ ವ್ಯಾಕ್ಸಿನ್ ಅನ್ನು ಪೊಲೀಸ್ ಎಸ್ಕಾರ್ಟ್ ಕೊಟ್ಟು ಬರಮಾಡಿಕೊಳ್ಳಲಾಯಿತು. ಜೊತೆಗೆ ಜಾನಪದ ಕಲಾವಿದರು ತಮ್ಮ ಹಾಡುಗಾರಿಕೆ ಮುಖಾಂತರ ಸಂಜೀವಿನಿಯನ್ನು ಖುಷಿಯಿಂದ ಧಾರವಾಡ ಜಿಲ್ಲೆಗೆ ಬರಮಾಡಿಕೊಂಡಿದ್ದಾರೆ. ಸದ್ಯ ಕೊರೋನಾಕ್ಕೆ ಸಂಜೀವಿನಿಯಾದ ಕೋವ್ಯಾಕ್ಸಿನ್ ಧಾರವಾಡ ತಲುಪಿದ್ದು ಜನವರಿ 16 ಲಸಿಕಾ ವಿತರಣೆ ಆರಂಭವಾಗಲಿದೆ. ಈ ಮೂಲಕ ಕೊರೋನಾ ಯುಗಾಂತ್ಯ ಕಾಣಲಿದೆ. ಕೋವಿಡ್-19 ಲಸಿಕೆ ಇವತ್ತು ತಲುಪಿದೆ. ಅದನ್ನು ನಾವು ಕೋಲ್ಡ್ ಸ್ಟೋರೇಜ್, ನಮ್ಮ ಜಿಲ್ಲಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ತಾ ಇದ್ದೇವೆ. ಆಮೇಲೆ ಜನವರಿ 16 ನಾವು ಕೋವಿಡ್-19 ವ್ಯಾಕ್ಸಿನೇಷನ್ ಅನ್ನು 6 ಕಡೆ ನಾವು ಅದನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 16 ಲಾಂಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ 2-way ಕಮ್ಯುನಿಕೇಷನ್ ಅಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ 2 ಸೆಂಟರ್ ಮಾತ್ರ ಮಾಡಿದ್ದಾರೆ. ಸೊ ಇಡೀ ಉತ್ತರ ಕರ್ನಾಟಕಕ್ಕೆ ಹುಬ್ಬಳ್ಳಿಯಿಂದ 2-way ಕಮ್ಯುನಿಕೇಷನ್ ಅಲ್ಲಿ ಶ್ರೀ ನರೇಂದ್ರ ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಚಾಲನೆ ಕೊಡ್ತಾರೆ. ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಟೋಟಲ್ 7 ಕೇಂದ್ರಗಳಲ್ಲಿ ನಾವು 16 ಚಾಲನೆ ಕೊಡ್ತಾ ಇದ್ದೇವೆ. ಆಮೇಲೆ 17 ರವಿವಾರ ರಜೆ ಇದೆ. 18 ಆದ ಮೇಲೆ ಇನ್ನೂ ಹೆಚ್ಚಿನ ಕೇಂದ್ರಗಳಲ್ಲಿ ನಾವು ಲಸಿಕಾನ್ನ ಕೊಡೋದನ್ನು ಶುರು ಮಾಡ್ತೇವೆ. 11,000 ಲಸಿಕೆಗಳು ಬಂದಿದೆ. ಸೊ ಅದನ್ನೆಲ್ಲ ನಾವು ಒಂದು 3-4 ದಿನದಲ್ಲಿ ಎಲ್ಲ ಸೆಂಟರ್ಸಲ್ಲಿ ನಾವು ಲಸಿಕೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಅಲ್ಲ ಸರ್, ಇಲ್ಲಿಂದ ಯಾವಾಗ ಶಿಫ್ಟ್ ಆಗುತ್ತೆ ಸರ್? ಅಂದರೆ ಈ ಅವತ್ತು ಅಲ್ಲಿ ಕೂಡ ನಮ್ಮ PHC ಮತ್ತು ಎಲ್ಲ ಸೆಂಟರ್ಗಳಲ್ಲಿ ಕೂಡ ಕೋಲ್ಡ್ ಸ್ಟೋರೇಜ್ ಇದೆ. ಅದನ್ನು ನಾವು ನಾಳೆ ಮತ್ತು ನಾಡಿದ್ದು ಅವ್ರಿಗೆ ನಾವು ಇದನ್ನು ಶಿಫ್ಟ್ ಮಾಡ್ತೇವೆ. ಅದನ್ನು ಸಾಫ್ಟ್ವೇರಲ್ಲಿ ಕೂಡ ಅದನ್ನು ನಾವು ಅಪ್ಲೋಡ್ ಮಾಡ್ತೇವೆ, ಅಪ್ಡೇಟ್ ಮಾಡ್ತೇವೆ.